ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಎಳಂಚಲ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಕ್ಟೋಬರ್ 2 ನಮ್ಮದು ಗಾಂಧಿ ಜಯಂತಿ ಕಾರ್ಯಕ್ರಮದ ಹೊತ್ತು ನಾವು ಅಂದರೆ ನಮ್ಮ ಗ್ರಾಮ ನಮ್ಮ ಯೋಜನೆಯ ಕ್ರಿಯಾಯೋಜನೆ 5 ವರ್ಷದ ಕ್ರಿಯಾಯೋಜನೆಯನ್ನು ತಯಾರಿಸಲು ವಿಶೇಷ ಗ್ರಾಮಸಭೆಯನ್ನು ಅವತ್ತು ಆಯೋಜಿಸಿದ್ದೇವೆ. ಹಾಗೆ ಘನತ್ಯಾಜ್ಯ ಘಟಕ ನಮ್ಮದು ಈ ಸಲ ಹೊಸದಾಗಿ ಆರಂಭಗೊಂಡಿದ್ದು, ವಾಹನದ ವ್ಯವಸ್ಥೆ ಕೂಡ ನಮ್ಮ 7 ಸಲದ ಘನತ್ಯಾಜ್ಯ ಘಟಕಕ್ಕೆ ಮಂಜೂರಾಗಿರ್ತದೆ. ಅವತ್ತು ನಾವು ಅಕ್ಟೋಬರ್ 2 ಚಾಲನೆಯನ್ನು ಕೂಡ ನೀಡಲಿದ್ದೇವೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಿದ್ದೇವೆ. ಪರಿಶಿಷ್ಟಾತಿ ಪಂಗಡಗಳ ಕುಟುಂಬಗಳಿಗೆ ಕಾಯ್ದಿರಿಸಿದ ಅನುದಾನದಲ್ಲಿ ನೀರಿನ ಟ್ಯಾಂಕಿ ವಿತರಣೆಯನ್ನು ಕೂಡ ನಾವು ಅವತ್ತೇ ಮಾಡಬೇಕು ಅಂತ ಈಗ ನಾವು ಅದನ್ನು ಕೂಡ ಖರೀದಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇದು ಸದಾ ಯಶಸ್ಸು ಆಗಲಿ, ನಾಳೆ ದುರ್ಗಾ ಪರಮೇಶಿ ಅಮ್ಮನವರ ಆಶೀರ್ವಾದ ಇರಲಿ ಅನ್ನುತ್ತಾ ಗಾಂಧಿ ಜಯಂತಿಯನ್ನು ಉತ್ತಮ ರೀತಿಯಲ್ಲಿ ಆಚರಿಸುವಂತಾಗಲಿ ಎಂದು ಹಾರೈಸುತ್ತೇವೆ. ಪ್ರತಿ ಪಂಚಾಯತಿಗೂ ಗಾಂಧಿ ಜಯಂತಿಯ ಅವರ ಜೀವನ ಚರಿತ್ರೆ ಕುರಿತು ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಆಚರಿಸುವ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತಿಲಿ ಇದು ಜಾಥಾನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಸುದ್ದಿ ಮಾಧ್ಯಮದವರಿಗೆ ನಮ್ಮ ಪಂಚಾಯತ್ ಪರವಾಗಿ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಗಾಂಧೀಜಿಯವರ ಜಯಂತಿ ಅಂತಂದರೆ ಅವರು ಹುಟ್ಟಿನಿಂದ ಆಯ್ತು, ಈಗ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಅವರು ಮಾಡಿದ ಆಂದೋಲನಗಳಾಗಿರ್ಬೋದು, ಹಾಗೆ ಭಾರತದಲ್ಲಿ ಚಂಪಾರಣ್ಯ ಅರಣ್ಯ ಆಂದೋಲನದಿಂದ ಹಿಡಿದು ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೂ ಸ್ವತಂತ್ರ ಪೂರ್ವವಾಗಿ ಅವರು ಮಾಡಿದ ಹೋರಾಟಗಳಿರ್ಬೋದು, ಹಾಗೆ ಭಾರತ ಸಂವಿಧಾನಕ್ಕೆ ಅವರು ಅಳವಡಿಸಿದಂತಹ ರಾಜ್ಯ ನೀತಿ ನಿರ್ದೇಶನ ತತ್ವವಾಗಿರ್ಬೋದು, ಅದು ನಮ್ಮ ಇವತ್ತು ನಮ್ಮ ಸಂವಿಧಾನಕ್ಕೆ ಪೂರಕ ಅಂಶಗಳಾಗಿ ಇಷ್ಟೆಲ್ಲ ಅವರ ಜೀವನ ಒಂದು ಜೀವನ ಚರಿತ್ರೆ ನಮಗೆಲ್ಲರಿಗೂ, ಅವ್ರ ಬದುಕಿನ ನೀತಿ ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಯಶಸ್ವಿ ರಥ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಂತ ಎಲ್ರಿಗೂ ಶುಭಾಶಯ ಹಾರೈಸ್ತೀನಿ. ಧನ್ಯವಾದಗಳು ಸರ್. ಬಿಡುಗಡೆ ವತಿಯಿಂದ ಗಾಂಧಿಯ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಮುಖರಾಗಿರುವಂತಹ ಆಗಮಿಸಕ್ಕೆ ನಾವು ಸಂಸ್ಕೃತ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇವೆ. ಗಾಂಧೀಜಿಯವರ ಆದರ್ಶಗಳು, ಅವರ ಸ್ವಚ್ಛ ಭಾರತ ಬಗೆಗಿನ ಅವರ ಮೌಲ್ಯಗಳು ಹಾಗೂ ಪಂಚಾಯತ್ ರಾಜ್ ಬಗೆಗಿನ ಅವರ ಒಂದು ಆಶಯಗಳು ಈ ಒಂದು ಸುದ್ದಿಯ ರಥಯಾತ್ರೆ ಮೂಲಕ ಸಾಕಾರವಾಗಿದೆ ಎಂದು ನಾನು ಕಾಶಿಪಟ್ಟಣ ಗ್ರಾಮದಿಂದ ಅಭಿನಂದನೆ ತಿಳಿಸುತ್ತೇನೆ. ಗಾಂಧೀಜಿಯವರ ಹೆಸರು ಅಚ್ಚಳಿಯದೆ ಉಳಿಯಬೇಕೆಂಬ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸುಗಳನ್ನ ಲೋಕಕ್ಕೆ ವಿತರಿಸುವ ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ಗಾಂಧಿ ರಥವನ್ನ ಪ್ರಾರಂಭಿಸಿ ಇದೀಗ ನಮ್ಮ ಲಾಯ್ಲ ಗ್ರಾಮ ಪಂಚಾಯತ್ನ ಆಟೋ ರಿಕ್ಷಾದ ನಿಲ್ದಾಣಕ್ಕೆ ಬಂದು ಈ ಗಾಂಧಿ ರಥಯಾತ್ರೆ ತಲುಪಿದೆ. ಈ ಗಾಂಧಿ ರಥಯಾತ್ರೆಗೆ ಲಾಯ್ಲ ಜನತೆಯ ಪರವಾಗಿ, ಅದೇ ರೀತಿ ಆಟೋ ರಿಕ್ಷಾದ ಗೌರವಾಧ್ಯಕ್ಷರ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಈ ಗಾಂಧಿ ರಥಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಹಳ್ಳಿಯಿಂದ ದಿಲ್ಲಿಯೊಳಗೆ ನಮ್ಮ ಗ್ರಾಮಗಳನ್ನು ಮುಟ್ಟಬೇಕು, ಗ್ರಾಮ ಪಂಚಾಯತ್ಗಳಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಬೇಕು, ಅದೇ ರೀತಿ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗಬೇಕು. ಯಾವಾಗ ನಡುರಾತ್ರಿಯಲ್ಲಿ 12 ಗಂಟೆ ರಾತ್ರಿ ಒಂದು ಹೆಣ್ಣು ಮಗಳು ರಸ್ತೆಯಲ್ಲಿ ನಡೆದಾಡ್ತಾಳೋ ಆಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎನ್ನುವ ಮಾತನ್ನು ಹೇಳಿದರು. ಅದಾಗಿ ನಾವು ಕಂಡಂತೆ ಈ ದೇಶ ಬಹಳಷ್ಟು ಈಗ ಉನ್ನತಿಗೆ ಸಾಗ್ತಾ ಇದೆ. ನಮಗೆ ದೇಶಕ್ಕೆ ಭವಿಷ್ಯಕ್ಕೆ ಒಂದು ಉತ್ತಮವಾದ ಪ್ರಧಾನಮಂತ್ರಿಯವರು ಕೂಡ ಸಿಕ್ಕಿದ್ದಾರೆ. ಆದ್ದರಿಂದ ಈ ರಾಮರಾಜ್ಯದ ಕನಸು ಖಂಡಿತವಾಗಿಯೂ ನನಸಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ಸುದ್ದಿಯ ಗಾಂಧಿ ರಥಕ್ಕೆ ಲಾಯ್ಲ ಜನತೆಯ ಪರವಾಗಿ, ಆಟೋ ರಿಕ್ಷಾ ಚಾಲಕರ ಮಾಲಕರ ಪರವಾಗಿ, ಲಾಯ್ಲ ಗ್ರಾಮ ಪಂಚಾಯತ್ರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಗ್ರಾಮ ಸ್ವರಾಜ್ಯದತ್ತ ರಾಮ ರಾಜ್ಯದ ಕಡೆಗೆ ಜನರಾಡಿಗೆ ಎಂಬ ಘೋಷಣೆಯೊಂದಿಗೆ ಬಂದರೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಗಾಂಧಿ ಜಯಂತಿಯ ಪ್ರಯುಕ್ತ ಇವತ್ತು ಇಡೀ ಲಾಯ್ಲ ಬೆಳ್ತಂಗಡಿ ತಾಲೂಕಿನ 48 ಗ್ರಾಮಗಳಿಗೆ ಕೂಡ ಈ ಸುದ್ದಿ ರಥ ಗಾಂಧಿ ರಥ ತೆರಳಿಕ್ಕಿದೆ. ಯಾಕಂದರೆ ಎಲ್ಲ ಕಡೆ ಗಾಂಧೀಜಿಯವರ ಒಂದು ಕನಸಿತ್ತು, ರಾಮರಾಜ್ಯ ಆಗಬೇಕೆಂಬ. ಆ ರಾಮರಾಜ್ಯ ಆಗುವತ್ತ ಈಗ ಇಡೀ ದೇಶವೇ ಮುನ್ನುಗ್ತಿದೆ. ಹಾಗೆ ಸ್ವಚ್ಛತೆಯ ಕಡೆಗೆ ಎಲ್ಲ ಗ್ರಾಮಗಳು ಮುನ್ನುಗ್ತಿದೆ, ಅದರಲ್ಲಿ ಲಾಯ್ಲ ಕೂಡ ಸ್ವಚ್ಛತೆಯತ್ತ ಮುನ್ನುಗ್ತಿದೆ. ಈ ಲಾಯ್ಲ ಗ್ರಾಮಕ್ಕೆ ಈ ಗಾಂಧಿ ರಥ ಆಗಮಿಸಿದೆ, ತುಂಬ ಸಂತೋಷ ಆಗ್ತದೆ. ಸಂತೋಷದಿಂದ ಈ ರಥವನ್ನು ಸ್ವಾಗತಿಸಿದ್ದೇವೆ. ತಮ್ಮ ಪಯಣ ಮುಂದೆ ಸಾಗುತ್ತಾ ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದು
ಸ್ವಚ್ಛತೆಯ ಕಡೆ ತೆರಳುವಂತ ಒಂದು ಗಮನ ಹರಿಸುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಶುಭಾಶಯ ತಿಳಿಸುತ್ತೇನೆ. ಗಾಂಧಿ ರಥವು ನಮ್ಮ ಲಾಯ್ಲಾ ಗ್ರಾಮ ಸುತ್ತಿ ಅವರು ಏರ್ಪಡಿಸಿರುವ ಗಾಂಧಿ ರಥವು ನಮ್ಮ ಲಾಯ್ಲಾ ಗ್ರಾಮ ಪಂಚಾಯತಿಗೆ ಆಗಮಿಸಿದೆ. ಇದಕ್ಕೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಬೆಳ್ತಂಡಿ ತಾಲೂಕಿನ 48 ಗ್ರಾಮ ಪಂಚಾಯತಿಗಳಲ್ಲಿ ಸಂಚರಿಸಿ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡಿ ಅದೇ ರೀತಿ ನೈರ್ಮಲ್ಯದ ಕಡೆಗೆ ಒಳ್ಳೆಯ ಒತ್ತು ಕೊಡುವಲ್ಲಿ ಈ ರಥವು ಸಂಚರಿಸಲಿ ಹಾಗೂ ಈ ರಥ ಸಂಚರಿಸಿದಲ್ಲೆಲ್ಲ ನೈರ್ಮಲ್ಯದ ಕಡೆಗೆ ಒಳ್ಳೆಯ ಒತ್ತು ಕೊಡುವ ಆಶ್ವಾಸನೆಯು ಹಾಗೂ ಗ್ರಾಮಸ್ಥರು ಅದರ ಅಭಿಪ್ರಾಯ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಆಶಿಸುತ್ತಾ ಈ ಯಶಸ್ವಿ ಪ್ರಯಾಣವು ಮುಂದುವರೆಯಲಿ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಈ ಸುದ್ದಿ ಸಂಸ್ಥೆಯು ಹಮ್ಮಿಕೊಂಡಿರುವಂತಹ ತಾಲೂಕಿನ 48 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಚರಿಸುತ್ತಿರುವ ಈ ಗಾಂಧಿ ರಥವು ಸಂಚರಿಸಲಿದೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಲಾಯಿಲಾಖೆ ಬಂದಿದೆ. ಇದಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪಯಣ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಸುದ್ದಿ ಆಶಯದ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಗಾಂಧಿ ರಥ ಇವತ್ತು ಮರಡಿ ಗ್ರಾಮ ಪಂಚಾಯತಿಗೆ ಆಗಮಿಸಿದೆ. ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಇಡೀ ಸುದ್ದಿ ಸಮೂಹದ ಸಮೂಹಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮ ಸ್ವರಾಜ್ಯದತ್ತ ರಾಮರಾಜ್ಯದ ಕಡೆಗೆ ಜನರ ನಡಿಗೆ ಘೋಷಣೆ ಪ್ರತಿಜ್ಞಾ ಸ್ವೀಕಾರ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಯಶಸ್ವಿಯಾಗಿರಲಿ ಅನ್ನೋದೇ ನಮ್ಮ ಗ್ರಾಮ ಪಂಚಾಯತ್ನ ಆಶಯವಾಗಿದೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಉದ್ಘಾಟನೆಗೊಂಡು ನಾದಾವಿ ಗ್ರಾಮಕ್ಕೆ ರಥಯಾತ್ರೆ ಈಗಾಗಲೇ ಆಗಮಿಸಿದೆ. ಸುದ್ದಿ ಬಿಡುಗಡೆ ವತಿಯಿಂದ ಖಂಡಿತವಾಗಿಯೂ ಈ ಒಳ್ಳೆಯ ಕಾರ್ಯಕ್ರಮವನ್ನು ಸುದ್ದಿ ಬಿಡುಗಡೆಯವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾವು ನಾರಾವಿ ಗ್ರಾಮಸ್ಥರ ಪರವಾಗಿ ಅವರ ಯಾತ್ರೆಗೆ ಮಹಾತ್ಮ ಗಾಂಧೀಜಿಯವರು ಏನು ಕನಸು ಕಂಡಿದ್ದರ ಆ ಕನಸನ್ನು ನನಸು ಮಾಡಲಿಕ್ಕಾಗಿ ಇಡೀ ಬೆಳ್ತಂಗಡಿ ತಾಲೂಕಿಗೆ ಪ್ರವಾಸ ಮಾಡಿದ್ದಾರೆ. ಇವತ್ತು ಈಗಾಗಲೇ ಚಾಲನೆ ಕೊಟ್ಟು ನಾರಾವಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು. ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು ಎಲ್ಲರಿಗೆ ಶುಭವನ್ನು ಹಾರೈಸುವ ನಿಟ್ಟಿನಲ್ಲಿ ಅವರ ತತ್ವವನ್ನು ಪಾಲಿಸುವ ನಿಟ್ಟಿನಲ್ಲಿ ಸುದ್ದಿಯವರು ಬಹಳ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ನಾರಾವಿ ಗ್ರಾಮ ಪಂಚಾಯತ್ನವರಿಗೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪತ್ರಿಕೆಯವರು ಮಹಾತ್ಮ ಗಾಂಧಿ ರಥ ಚಾಲನೆ ಈ ಒಂದು ಕಾರ್ಯಕ್ರಮ ಇವತ್ತು ಸುಳ್ಯ ಪುತ್ತೂರು ಬೆಳ್ತಂಗಡಿ ತಾಲೂಕುಗಳಲ್ಲಿ ಗ್ರಾಮ ಸ್ವರಾಜ್ಯ ದತ್ತ ರಾಮರಾಜ್ಯದ ಕಡೆಗೆ ಜನರ ನಡಿಗೆ ಘೋಷಣೆ ಎಂಬ ಪ್ರತಿಜ್ಞಾ ಸ್ವೀಕಾರ ಗಾಂಧಿ ಜಯಂತಿಯ ಈ ಒಂದು ಆಚರಣೆಯ ಕಾರ್ಯಕ್ರಮ ಇಡೀ ತಾಲೂಕಿನಾದ್ಯಂತ ಈ ಜಿಲ್ಲೆಯ 3 ತಾಲೂಕುಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ 48 ಪಂಚಾಯತ್ಗಳಲ್ಲಿ ಈ ರಥ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಎಂದು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳುತ್ತಾ ಬಂದಂಥ ಎಲ್ಲ ಸುದ್ದಿ ಬಿಡುಗಡೆಯ ಪತ್ರಿಕೆಯ ಪ್ರತಿನಿಧಿಗಳಿಗೂ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಭಾರತ್. ಪುತ್ತೂರು ಬೆಳ್ತಂಗಡಿ ಸುದ್ದಿ ಬಿಡುಗಡೆಯ ಬಳಗದವರಿಂದ ಮಹಾತ್ಮ ಗಾಂಧಿ ರಥ ಚಾಲನೆ ಬಗ್ಗೆ ಬಂದಿದ್ದೀರಾ. ನಿಮ್ಮ ಈ ಒಂದು ಗ್ರಾಮ ಸ್ವರಾಜ್ಯದತ್ತ ರಾಮರಾಜ್ಯದ ಕಡೆಗೆ ಜನರ ನಡಿಗೆ ಎಂಬ ಘೋಷಣೆಯು ನಿಮ್ಮ ಈ ಕಾರ್ಯವು ತುಂಬ ಯಶಸ್ವಿ ಕಾಣಲಿ ಎಂದು ನಾನು ಈ ಸಂದರ್ಭದಲ್ಲಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಗಾಂಧಿ ರಥ ಚನ್ನಿರ್ಭ ಗ್ರಾಮ ಪಂಚಾಯತ್ ವತಿಯಿಂದ ಗಾಂಧಿ ರಥಕ್ಕೆ ಸ್ವಾಗತವನ್ನು ಕೋರುತ್ತಾ ಗಾಂಧಿ ರಥಕ್ಕೆ ಚಾಲನೆಯನ್ನು ನೀಡುತ್ತಿದ್ದೇವೆ. ನಾವು
ಹೇಳಿದ್ರೆ ಗಾಂಧಿ ಜಯಂತಿ ಅಂತ ಹೇಳಿದ್ರೆ ಮೊದಲು ಹೆಂಗ ಆಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಮಾರ್ಚ್ ಹೋಗುದು, ಒಂದು ಸ್ವೀಟ್ ಹಚ್ಚೋದು, ಗಾಂಧಿ ಬಗ್ಗೆ ಮಹತ್ವವನ್ನು ತಿಳಿಸೋದು ಮಾತ್ರ ಮಾಡ್ತಾ ಇದ್ವಿ ಮಕ್ಕಳಿಗೆ. ಬಟ್ ಏನು ಅಂತ ಹೇಳಿದ್ರೆ ಗಾಂಧೀಜಿ ಬಗ್ಗೆ ಗಾಂಧೀಜಿ ಏನು ಹೇಳಿದ್ದಾರೆ, ಹೇಗೆ ನಡ್ಕೊಂಡಿದ್ದಾರೆ, ಸೊ ಇದರ ತಾತ್ಪರ್ಯಗಳನ್ನು ನಾವು ಹೆಚ್ಚಿನವರು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಏನು ಸುದ್ದಿ ಮಾಧ್ಯಮದವರು ಬಂದಿದ್ದಾರೆ, ಒಂದು ಬಹಳ ಒಂದು ಒಳ್ಳೆ ಕನಸನ್ನು ಇಟ್ಕೊಂಡು ಬಂದಿದ್ದಾರೆ. ಒಂದು ಕನಸು ಏನು ಅಂತ ಹೇಳಿದ್ರೆ ನಮ್ಮ ಒಂದು ಬೆಳ್ತಂಗಡಿ ತಾಲೂಕು ಆಗಿರ್ಬೋದು ಅಥವಾ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಅದನ್ನು ಬಹಳ ಸ್ವಚ್ಛತೆಯ ಕಡೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮೂವ್ ಮಾಡಬೇಕು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶದಿಂದ ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿದಾಗೇನೆ ಒಂದು ಯಂಗ್ ಟೀಮ್ ಜೊತೆ ಕೊಟ್ಬಿಟ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿದಾಗೆ